ಇವತ್ತಿಗೂ ಕೂಡ ಅವ್ರು ಹೇಳೋದು ಕುಮಾರಣ್ಣ ಅಂತ ಹೇಳ್ತಾ ಇದ್ರು. ಕುಮಾರಣ್ಣ ಇಲ್ಲ ಈಗ. ನಮಗೆ ಪಿತೃ ಸಮಾನ ಆಗಿರ್ತಕ್ಕಂಥ, ನಮ್ಮ ತಂದೆಯವ್ರ ಸಮಾನ ಆಗಿರ್ತಕ್ಕಂಥವ್ರ ಬಗ್ಗೆ ಮಾತನಾಡ್ತಾ ಇದ್ರು ದೇವೇಗೌಡರ ಬಗ್ಗೆ. ಅದಿಲ್ಲ, ಈಗಾಗಲೇ ಕುಮಾರಣ್ಣ ಹೋಗ್ಬಿಟ್ಟು ಈಗಾಗಲೇ ಡಿ ಕೆ ಶಿವಕುಮಾರಣ್ಣ ಬಂದಿದ್ದಾರೆ. ಸಿದ್ದರಾಮಣ್ಣ ಹೋಗ್ಬಿಟ್ಟು ಇವಾಗ ಅದು ಅವರಿಗೆ ಪಿತೃ ಸಮಾನರಾಗಿರ್ತಕ್ಕಂಥ ಪದಗಳು ಅವ್ರಿಗೆ ಜೋಡಣೆ ಆಗಿದ್ದಾವೆ. ಇದನ್ನೆಲ್ಲದನ್ನು ಬಿಟ್ಟುಬಿಟ್ಟು ದಯಮಾಡಿ ತಂದೆಯವರ ಸಮಾಧಿಯನ್ನು 10 ವರ್ಷದಿಂದ ಮಾಡ್ತಾ ಇದ್ದಾನೆ. ಇನ್ನೊಂದು, ನಾವು ಬಂಗಾರಪ್ಪ ಪ್ರತಿಷ್ಠಾನದಿಂದ ಮಾಡಿಬಿಟ್ಟು ಬಂಗಾರಪ್ಪರ ಪುತ್ಥಳಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಂದ ಇನಾಗ್ರೇಷನ್ ಮಾಡಿಸ್ಬಿಟ್ವಿ. ಅದಕ್ಕಂತೇಳೆ ಮುಖ್ಯಮಂತ್ರಿಗಳು ವಿಶೇಷವಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಅನುದಾನವನ್ನು ಕೂಡ ಕೊಟ್ಟುಬಿಟ್ಟು ನಾವು ಮಾಡಾಯಿತು. 10 ವರ್ಷದಿಂದ ಕನಿಷ್ಠ ಪಕ್ಷ ನಮ್ಮ ತಂದೆಯವರ ಸಮಾಧಿಯನ್ನು ಮಾಡದೇ ಇರತಕ್ಕಂಥ ಯೋಗ್ಯತೆ ಇಲ್ಲದೇ ಇರತಕ್ಕಂಥವನು ಇವನು ಒಂದು ರಾಷ್ಟ್ರೀಯ ಪಕ್ಷ ಆಡಳಿತದಲ್ಲಿರ್ತಕ್ಕಂಥ ಪಕ್ಷದ ಬಗ್ಗೆ ಇವರು ಮಾತನಾಡ್ತಕ್ಕಂಥ ಕೆಲಸ ಮಾಡೋದು ಎಷ್ಟು ನ್ಯಾಯ ಅನ್ನೋದನ್ನು ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ತಾರೆ ಅಂತ ಮಾತಾಡ್ತಾರೆ ಅನ್ಕೊಂಡು.